ಶುಭೋದಯ ದಿವ್ಯಜ್ಯೋತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ದಿವ್ಯಜ್ಯೋತಿ ಕಾರ್ಯಕ್ರಮದಲ್ಲಿ ಗುರುಜಿ ಪ್ರತಿದಿನ ಒಂದಲ್ಲ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇರ್ತಾರೆ. ಕಳೆದ ಕೆಲವು ಸಂಚಿಕೆಯಲ್ಲಿ ಗಮನಿಸಬಹುದು, ಸಾಲಕ್ಕೆ ಸಂಬಂಧಪಟ್ಟಂತೆ ಸಾಲ ಋಣಬಾಧೆಯನ್ನು ಯಾವ ರೀತಿ ತೀರಿಸಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಇವತ್ತು ಐಶ್ವರ್ಯ ಪ್ರಾಪ್ತಿಗೆ ಏನು ಮಾಡಬೇಕು ಇದರ ವಿಚಾರವನ್ನು ತಿಳಿಸಿಕೊಡ್ತಾರೆ. ಮೊದಲಿಗೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿಯವರು. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹೈಮುಖಾಭಿಧಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಜೀವನದಲ್ಲಿ ಎಲ್ಲರೂ ಕೂಡ ಏಳಿಗೆಯನ್ನು ಬಯಸ್ತಾ ಇರ್ತಾರೆ, ಸಾಕಷ್ಟು ಕಷ್ಟಪಡ್ತಾ ಇರ್ತಾರೆ, ಅದಕ್ಕೋಸ್ಕರ ಐಶ್ವರ್ಯ ಪ್ರಾಪ್ತಿ ಆಗಬೇಕು, ನಾವು ಚೆನ್ನಾಗಿರಬೇಕು ಅಂತ. ಆದರೆ ಕೆಲವೊಂದು ಕಾರಣಗಳಿಂದ ಅದು ತಡ ಆಗ್ತಾ ಇರ್ಬೋದು. ಈ ಐಶ್ವರ್ಯ ಪ್ರಾಪ್ತಿ ಸಿಗಬೇಕು ಅಂತ ಹೇಳಿದರೆ ಏನು ಮಾಡಬೇಕಾಗತ್ತೆ, ಜೀವನದಲ್ಲಿ ಯಾವುದೆಲ್ಲನ್ನ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಅಂತ. ನಮ್ಮಲ್ಲಿ ಒಂದು ವಿಶೇಷವಾಗಿ ದಾಸರಾಯರ ಪದಗಳು, ಹಣವೇ ನಿನ್ನ ಗುಣವೇನು ಬಣ್ಣಿಸಲಿ, ಹಣವಿಲ್ಲದವನೊಬ್ಬ ಹೆಣವೇ ಸರಿ ಕಂಡ್ಯ ಅಂತ. ಅಂಗನಾದರೂ ಅವನ ಅನಂಗನೆಂದೆನಿಸುವಿ, ಕಂಗಳಿಲ್ಲದವನಿಗೆ ಮಗಳನ್ನು ಕೊಡಿಸುವಿ, ಏನು ಬೇಕಾದ್ರೂ ಮಾಡಿಸ್ತೀವಿ. ಆ ಹಣದ ಪ್ರಾಮುಖ್ಯತೆಯನ್ನು ಹೇಗೆ ತಗೊಳ್ಳೋದು? ಸ್ಥಿರವಾದ ಸಂಪತ್ತು. ನಮ್ಮಲ್ಲಿ ಹಿಂದೆ ವಿಜಯರಾಯರು ಅಂತ ಬಡತನದ ಮಯ, ಅವರು ಒಂದು ಕಡೆ ಸೈಲೆಂಟಾಗಿ ಕೂತಿರ್ತಾರೆ. ಗೋಪಾಲದಾಸರು ಅಂತ ಅವ್ರ ಶಿಷ್ಯರಾಗುವರು, ಅವರು ಭಯಂಕರ ಜ್ಯೋತಿಷ್ಯ. ಏನು ಹಿಂಗೆ ವೆಂಕಟ ವಿಠಲ ಬಂದ ಅಂತ ಹೇಳಿದರೆ ಅವ್ರ ಇತಿಹಾಸನ್ನೇ ಹೇಳಿಬಿಡ್ತಿದ್ರಂತೆ, ಮುಂದಿಂದು ಹೇಳ್ತಿದ್ರಂತೆ. ಸರಿ, ಅವರು ಬಂದು ಒಂದು ಅರಳಿ ಕಟ್ಟೆಯ ಮೇಲೆ ಕೂತು ಹಣದ ರಾಶಿಯನ್ನೇ ತುಂಬಿ ನಮ್ಮ ಬಗ್ಗೆ ಹೇಳ್ರಿ. ಹಿಂಗೆ ಕಣ್ಣು ಮುಚ್ಚಿದ್ರು, ವೆಂಕಟ ವಿಠಲ ಬಂದ ಅಂದರು, ಬರಲೇ ಇಲ್ಲ, ಏನು ಹೇಳೋದೇ ಆಗಲಿಲ್ಲ. ಒಂದಿನ ಆಯಿತು, ಎರಡು ದಿನ ಆಯಿತು, ಮೂರನೇ ದಿನ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ನೋಡಿದ್ರೆ, ಒಂದು ಬಡ ಬ್ರಾಹ್ಮಣ ವಿಜಯದಾಸರು ಒಂದು ಕಡೆಯಲ್ಲಿ ದೂರ ಕೂತಿದ್ರಂತೆ. ತನ್ನ ಶಕ್ತಿ ಅಷ್ಟು ಅಲ್ಲೇ ಹೊರಟೋಗಿತ್ತು. ಇಳಿದು ಸಾಷ್ಟಾಂಗ ನಮಸ್ಕಾರ ಹಾಕಿ, ತಪ್ಪಾಯಿತು, ನನಗೆ ಗೊತ್ತಾಗಲಿಲ್ಲ, ದೊಡ್ಡವ್ರ ಮುಂದೆ ಚಿಕ್ಕವರು ಹೇಗಿರ್ ನಡ್ಕೋಬೇಕು ಹಂಗೆ ನಡ್ಕೊಳ್ಳಿಲ್ಲ, ನಾನೇನು ಮಾಡಿದ್ನಪ್ಪ, ನಾನೇನು ನಿನ್ನ ಮಾಡಿಲ್ಲ, ನನಗೆ ಅರ್ಥ ಆಯಿತು ಅಂತ ಅವತ್ತಿಂದ ಶಿಷ್ಯರಾದರು. ಪಲ್ಲಕ್ಕಿಯಲ್ಲಿ ಹೋಗ್ತಿದ್ದಾರೆ ಗೋಪಾಲದಾಸರು, ತಂಬೂರಿ ಹಿಡ್ಕೊಂಡು ವಿಜಯದಾಸರ ಜೊತೆಯಲ್ಲೇ ಬರ್ತಿದ್ದಾರೆ. ಒಂದು ಜಾಗದಲ್ಲಿ ನಿಲ್ಲಿಸಿ, ನೋಡು ಅಲ್ಲಿ ತೋಡು ಅಂತ ಹೇಳಿದರು. ತೋಡಿದರೆ ಬೇಕಾದಷ್ಟು ನಿಧಿ ಸಿಕ್ತು. ನಿಧಿ ಸಿಕ್ಕಿದ್ದ ಕೂಡಲೇ ಆಯಿತು, ಇದನ್ನು ತಗೋ ಅಂದರು. ಸ್ವಾಮಿ, ತೋರಿಸಿಕೊಟ್ಟವ್ರು ನೀವು, ನೀವೇ ತಗೋಬೇಕು, ನನಗೆ ಬೇಡ ಅದು. ಇಲ್ಲಪ್ಪ, ಇಷ್ಟು ದಿನ ನೀನು ಮಾಡಿದ್ದು ಅಶರೀರ ಸಂಪತ್ತು, ಸರಿಯಾದ ಸಂಪತ್ತಲ್ಲ, ಇದು ನಿಜವಾದ ಸಂಪತ್ತು, ನೀನು ತಗೋ ಅಂತಂದರು. ಅಂದರೆ ಯಾಕೆ ಈ ಮಾತು ಹೇಳಿದ್ನ ಅಂದರೆ, ಸಂಪತ್ತು ಸ್ಥಿರವಾಗಿರಬೇಕು, ಅದು ಸರಿಯಾದ ರೀತಿಯಲ್ಲಿರಬೇಕು, ಅದರಿಂದ ಉಪಯೋಗ ಬರಬೇಕು. ನಾವು ಏನಾದರೂ ನಾರಾಯಣನ ಭಜಕ್ಕೆ ರಾಘವರ ಸಾಧನಕ್ಕೆ ಕಾರಣವಾಗಿಪ್ಪವು. ದೊಡ್ಡವರ ಚಿಕ್ಕವರ ಸೇವಾ, ಒಂದು ದಾನ ಧರ್ಮ ಇತ್ಯಾದಿಗಳನ್ನೆಲ್ಲ ಕೊಡುವಂಥ ಬುದ್ಧಿ ಇರಬೇಕು, ಹಣನೂ ಬರಬೇಕು, ಸ್ಥಿರವಾದ ಸಂಪತ್ತು ಲಕ್ಷ್ಮಿ ಎಂದೂ ನಮ್ಮ ಜೊತೆಯಲ್ಲಿ ಇರಬೇಕು. ನಾನು ಹಿಂದೆ ಕೂಡ ಸುಧಾಮ ಚರಿತ್ರೆಯಲ್ಲಿ ಹೇಳಿದೆ, ಎಲ್ಲರಿಗೂ ಕೊಟ್ಟು ನಮ್ಮ ಮನೆಗೆ ಬರ್ತಿದ್ರೆ ನೀನು ಬಾ, ಇಲ್ಲದಿದ್ದರೆ ಬೇಡ ಅಂತ. ನಾವು ಆ ರೀತಿಯಾಗಿ ಮುಖ್ಯ ಮನೆಯಲ್ಲಿ ಒಂದು ಬಲಮುರಿ ಶಂಖವಾರು ಇರಬೇಕು. ನಾನು ಹೇಳೋದಿಷ್ಟು, ಬಲಮುರಿ ಶಂಖ, ಅದನ್ನು ಯಾವತ್ತಾರು ಒಂದು ಕಾರ್ಯಕ್ರಮದಲ್ಲಿ ತೋರಿಸುವ. ನೀವು ಅದನ್ನು ಒಳಗಡೆ ಇಟ್ಟು ನೀವು ಹೇಗೆ ಬೇಕಾದ್ರೂ ಸುತ್ತಿ, ಅದು ಬಂದು ನಿಂತ್ಕೊಳ್ಳೋದೆ ಉತ್ತರಕ್ಕೆ. ಹೀಗೆ ಕೈ ಬಿಟ್ಟು ಶಂಖನ ಮೇಲಿಟ್ಟು ಹೇಗೆ ಬೇಕಾದ್ರೂ ಸುತ್ತಿ, ಅದು ಲಾಸ್ಟ್ ಆ್ಯಂಡ್ ಫೈನಲ್ ಬಂದು ಉತ್ತರಕ್ಕೆ ನಿಲ್ಲುತ್ತೆ. ಅಂಥ ಕ್ವಾಲಿಟಿ ಉಳ್ಳಂಥ ಈ ಶಂಖ ಬಲಮುರಿ ಶಂಖದಲ್ಲಿ ಸಾಕ್ಷಾತ್ ಲಕ್ಷ್ಮಿಯ ಸನ್ನಿಧಾನ. ಒಂದು ತೀರ್ಥ ಮಾಡಬೇಕಾದ್ರೂ ಕೂಡ ಶಂಖವನ್ನು ಮುಟ್ಟಿಸಿ ದೇವರಿಗೆ ತೀರ್ಥ ನೀರು ಹಾಕೋದು. ಹಾಗಿದ್ದಾಗ ಶಂಖವನ್ನು ಒಂದು ಹಿತ್ತಾಳೆಯ ತಟ್ಟೆಯ ಮೇಲೆ ಇಟ್ಟು, ಒಂದು ಪಾವು ಪಾವಿಗೆ ತುಂಬ ಅಕ್ಕಿ, ಅಕ್ಕಿ ಮೇಲೆ ಲಕ್ಷ್ಮೀ ಪ್ರತಿಮೆ ಇಟ್ಟು, ನಾನು ಆವತ್ತು ಹೇಳಿದ್ದೇನೆ ಇವತ್ತು ಹೇಳಿದ್ದೇನೆ, ಶ್ರೀವರ ಮಹಾ ವರಮಹಾಲಕ್ಷ್ಮಿಯಿಂದಾಗ ಲಕ್ಷ್ಮೀ ಪೂಜಿಸಬೇಕಾದ್ರೆ ತಿರುಪತಿ ದೇವರು
ಲಕ್ಷ್ಮೀ ನರಸಿಂಹದೇವರು ಇರಬೇಕು ಜೊತೆಯಲ್ಲಿ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದದಷ್ಟು ಹೂವ ಪತ್ರ ಪುಷ್ಪ ಫಲ ಏನಾದರೂ ಒಂದು ಇಟ್ಟು ಶುಕ್ರವಾರ ಸಾಯಂಕಾಲ ಉಗ್ರಂ ವೀರಂ ಮಹಾವಿಷ್ಣು ಗಂಡಸರು ಮತ್ತೆ ಲಕ್ಷ್ಮೀ ನರಸಿಂಹಪ್ಪ ಹೆ ಲಕ್ಷ್ಮೀ ನರಸಿಂಹ ಹೆಣ್ಣು ಮಕ್ಕಳು ವಿಶೇಷವಾಗಿ ದೀಪಗಳನ್ನು ಸಾಲಿನಲ್ಲಿ ಹಚ್ಚಬೇಕು 1 2 3 ಸ್ಟೆಪ್ ವೈಸ್ ಶ್ವೇತದ್ವೀಪ ಅನಂತಾಶನ ವೈಕುಂಠ ಅಂತ 3 ಸ್ಟೆಪ್ ಇರಬೇಕು ಆ ರೀತಿಯಾಗಿ ದೀಪದ ಅಲಂಕಾರ ಲೈನಾಗಿ ಇಟ್ಟು ಆಮೇಲೆ ಒಂದು ತಟ್ಟೆಯಲ್ಲಿ ಹಿತ್ತಾಳೆ ತಟ್ಟೆನೋ ಬೆಳ್ಳಿ ತಟ್ಟೆನೋ ಯಾವುದಾದ್ರು ತಟ್ಟೆಯಲ್ಲಿ ಕದಲಾರ್ತಿಯನ್ನು ಮಾಡೋದು ಅಂದರೆ ಅರ್ಶಿನ ಕುಂಕುಮ ನೀರು ಅದರ ಮೇಲ್ಗಡೆ ಎರಡು ದೀಪ ಅದನ್ನು ಫಸ್ಟು ದೇವರಿಗೆ ಮಾಡಿ ದೇವರಾದ ಮೇಲೆ ಅಲ್ಲಿ ನಿಮ್ಮ ಮನೆಯಲ್ಲಿ ಪ್ರಧಾನ ದೇವರುಗಳು ಯಾರಿದ್ದಾರೆ ಅವ್ರಿಗೆಲ್ಲ ಮಾಡಿ ಆಮೇಲೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪೂಜೆ ಮಾಡಿ ಆ ಕಲಸ ಇಟ್ಟಿದ್ದೀರಲ್ಲ ಶಂಖ ಇಟ್ಟಿದ್ದೀರಲ್ಲ ಅದಕ್ಕೆ ಮಂಗ ಆರತಿಯನ್ನು ಮಾಡಿ ಆ ಆರತಿ ಆದಮೇಲೆ ಹೊಸ್ತಲಿಗೆ ಮಾಡಿ ತುಳಸಿ ಬೃಂದಾವನಕ್ಕೆ ಮಾಡಿ ಎಲ್ಲ ಎರಡು ಹೆಣ್ಮಕ್ಕಳು ಸೇರ್ಕೊಂಡು ಮಾಡಬೇಕು ಏನೇ ಮಾಡಿರಿ ಮನೆಯಲ್ಲಿ ಶುದ್ಧತೆ ಶಾಂತತೆ ಎರಡೂ ಭಾಳ ಮುಖ್ಯ ಗಲಾಟೆ ಮಾಡದೆ ಕಿರ್ಚಿದೆ ಕೂಗದೆ ಗಲಾಟೆ ಮಾಡದೆ ಅಳದೆ ಆ ಸಮಯದಲ್ಲಿ ಖುಷಿ ಖುಷಿಯಾಗಿ ಬರಮಾಡಿಕೊಂಡ್ರೆ ಸಾಯಂಕಾಲದ ಹೊತ್ತು ನಿಮ್ಮ ಗೇಟ್ ಬಾಗಿಲು ಬಳಿ ಹೀಗೆ ತಿರುಗಿ ನೋಡ್ತಾಳಂತೆ ಲಕ್ಷ್ಮಿ ನಿಜ ಇದು ಸುಳ್ಳಲ್ಲ ಏನು ಎಲ್ಲಿಂದ ಬರ್ತಾಳ್ರಿ ಎಲ್ಲ ಅಚಿಂತ್ಯ ಅದ್ಭುತ ಶಕ್ತಿ ಎಲ್ಲವೂ ಎಲ್ಲರಿಗೂ ಕಣ್ಣಿಗೆ ಕಾಣಿಬಿಟ್ರೆ ಏನೇನೋ ಆಗೋಗ್ಬಿಡುತ್ತೆ ಮಹಾಲಕ್ಷ್ಮಿ ನೋಡ್ತಾಳೆ ದೇವರ ಸನ್ನಿಧಾನ ಇಲ್ಲಿದೆ ಒಡೆಯನಿದ್ದಲ್ಲಿ ಮಡದಿ ಬರುವುದು ರೂಢಿ ನಡೆ ನಮ್ಮನೆ ತನಕ ಅಂದರು ವಿಜಯದಾಸರು ನಿನ್ನ ಗಂಡ ನಮ್ಮಲ್ಲಿ ವಾಸವಾಗಿದ್ದಾನೆ ನೀನೆಲ್ಲಿ ಓಡೋಗ್ತೀಯ ಬಾಯಲ್ಲಿ ಅಂತ ಕಂದಾನ್ ಚಂಚಲ ಮನಸ್ಸು ಅವಳು ತಿರುಗಿ ನೋಡ್ತಾಳೆ ಆ ವಾತಾವರಣ ಆ ತುಳಸಿಯ ಬೃಂದಾವನ ಆ ಹೊಸ್ತಲಲ್ಲಿ ಹಾಕಿರುವ ಮುಂದೆ ಹಾಕಿರುವ ರಂಗೋಲಿ ಮಾವಿನ ಸೊಪ್ಪು ಮನೆ ಒಳಗೆ ಶುದ್ಧತೆ ದೀಪ ದೇವ್ರ ಮುಂದೆ ಉರಿತಾ ಇದೆ ದೇವರಲ್ಲಿ ವಾಸವಾಗಿದ್ದಾನೆ ನಾನು ಹೋಗಬೇಕು ಅಂತ ಬಲಗಾಲ ಹಾಕ್ಕೊಂಡು ಬರ್ತಾಳೆ ನಿಮ್ಮ ಸಂಪತ್ತಿಗೆ ಕೊರತೆನೇ ಇಲ್ಲ ಯಾವ ಥರದ ದುಷ್ಟ ಸಂಪಾದನೆ ಅಲ್ಲದೆ ಸ್ಥಿರವಾದ ಸಂಪಾದನೆಯನ್ನು ಕೊಡುವಂಥ ಮಹಾಲಕ್ಷ್ಮಿ ಅವಳು ಜ್ಞಾನ ಭಕ್ತಿ ವೈರಾಗ್ಯ ಮೂರನ್ನು ಕೊಡ್ತಾಳೆ ಕೊಟ್ಟು ನೋಡ್ತಾಳೆ ಹೇಗೆ ನೀನು ವಿನಿಯೋಗ ಮಾಡ್ತೀ ನಾನು ಕೊಟ್ಟಂಥ ಐಶ್ವರ್ಯವನ್ನು ನೋಡ್ತಾಳೆ ಅವಳಿಗೆ ಸರಿ ಬರಲಿಲ್ಲ ತಪ್ಪು ಆಗ್ತಾಯಿದೆ ಇವನಿಗೆ ಹಣ ಐಶ್ವರ್ಯ ಕೊಟ್ಟೆ ಇವನು ಜಾಲಿಯಾಗಿದ್ದಾನೆ ಎಲ್ಲರನ್ನು ಮರೆತು ಯಾವ ದಾನ ಧರ್ಮ ಇಲ್ಲ ಅಂತ ಯಾವಾಗ ಡಿಸೈಡ್ ಆಗುತ್ತೆ ಮತ್ತೆ ಕಾಲು ಕಿತ್ತು ಬಿಡ್ತಾಳೆ ಮತ್ತೆ ತಿರ್ಗಾ ಶುರು ಆಗ್ತದೆ ಮತ್ತೆ ಬಡತನ ಬಂತು ಮತ್ತೆ ಸಾಲಗಳಾದವು ಮತ್ತೆ ತಿರ್ಗಾ ದೇವರೇ ದೇವರೇ ನಾನು ಒಂದು ಕಾಲದಲ್ಲಿ ಭಾಳ ಚೆನ್ನಾಗಿದ್ದೆ ನಾನು ಎಷ್ಟು ಮಾಡ್ತಿದ್ದೆ ಹಾ ಹೋ ನನ್ನ ಹತ್ರ ಅದಿತ್ತು ಇದಿತ್ತು ಪುನಃ ಹೆಂಗೆ ನೋಡಿದ್ರೆ ಕಳೆ ಅಂತ ಒಂದು ಇದೆಯಲ್ಲ ಮುಖದಲ್ಲಿ ನಾವು ದಿನನಿತ್ಯ ದಿನ ಭವಿಷ್ಯದಲ್ಲಿ ಹೇಳ್ತಿರ್ತೀವಿ ಕಳಕಳಿಯಾಗಿದ್ದಾರೆ ಚೆನ್ನಾಗಿದ್ದಾರೆ ನೋಡೋಕೆ ತಾನಾಗಿ ಹೋಗುತ್ತೆ ನಿಮ್ಮನ್ನು ಕೇಳ್ಕೊಂಡು ಹೋಗಲ್ಲ ನಿಮ್ಮ ಕೇಳ್ಕೊಂಡು ಬರಲ್ಲ ಎರಡೂ ಬರ್ತದೆ ಐಶ್ವರ್ಯವನ್ನು ನಿಧಿಯನ್ನು ತಗೊಳ್ಳಿಕ್ಕೆ ವಿಶೇಷವಾಗಿ ಅದರಲ್ಲಿ ನಾವು ಹೇಳ್ತೀವಿ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಉಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಸಕ್ಕರೆ ತುಪ್ಪ ಹಾಲು ಮೊಸರು ಇವೆಲ್ಲವೂ ನೈವೇದ್ಯಕ್ಕೆ ಇಡಬೇಕು ಅವಳಿಗೆ ಬಹಳ ಪ್ರಿಯ ಅದರಲ್ಲೂ ಪೌರ್ಣಮಿ ದಿವಸ ಮಾಡಿದರೆ ಮತ್ತು ದೀಪಾವಳಿ ಅಮಾವಾಸ್ಯ ದಿವಸ ಮಾಡಿದರೆ ಶುಕ್ರವಾರ ಶುಕ್ರವಾರ ಮಾಡಿದರೆ ವಿಶೇಷವಾದ ಪ್ರಾರ್ಥನೆ ಭಕ್ತಿಯಿಂದ ದೇವರೇ ನನಗೆ ಎರಡು ಕೊಡು ಅಂತ ಕೇಳಬೇಕಂತೆ ಏನು ಒಂದು ವಿದ್ಯೆ ಅದಿದ್ರೇ ಎಲ್ಲವೂ ವಿದ್ಯೆ ಜೊತೆಯಲ್ಲಿ ಐಶ್ವರ್ಯ ಕೊಡು ಮೇಲೆ ಅಹಂಕಾರ ಕೊಟ್ಬಿಡ ಎಲ್ಲರೂ ನಾನು ನಂದು ನನಗೆ ವಿದ್ಯೆ ಇದೆ ನನ್ನ ಸಮಾನ ನನ್ನಂತರ ಪಂಡಿತ ಯಾರಿದ್ದಾರೆ ಅವ್ರಗಳಿಗೆಲ್ಲ ಏನು ಶುದ್ಧ ಮೂರ್ಖರು ನಾನು ಒಬ್ಬನೇ ಪಂಡಿತ ಅನ್ನೋದಕ್ಕಿಂತ ಇವರು ಮತ್ತು ಹಣ ಬರಲಿ ಎಲ್ಲ ಏನು ಇದೆ ಅಂತ ಇನ್ನೊಬ್ಬರಿಗೂ ಗೊತ್ತಿರಲಿ ವಿನಯದಿಂದ ಬನ್ನಿ ನಮ್ಮ ಕಡೆ ಬಂದಿದ್ದೀರಿ ನನ್ನಿಂದ ಏನು ಸೇವಾ ಆಗಬೇಕು ಅಂತ ಕೇಳಿ ಅವ್ರಿಗೆ ಬಂದಂಥ ಆಪತ್ತುಗಳನ್ನು ನಿನ್ನ ಕೈಯಲ್ಲಾದದ್ದನ್ನು ಪರಿಹಾರ ಮಾಡಿಕೊಂಡು ದೇವಸ್ಥಾನ ಮಠ ಮಂದಿರಗಳು ಎಷ್ಟೋ ಇದೆ ಅದರಲ್ಲಿ ಒಂದು ಪೋರ್ಷನನ್ನು ಒಂದು ಸ್ವಲ್ಪ ಕೊಟ್ಟರೆ ಒಂದನ್ನು ಕೊಟ್ಟರೆ ತಿರುಪತಿ ತಿಮ್ಮಪ್ಪನಿಗೆ ಅನಂತ ಮಾಡಿ ಕೊಡ್ತಾನಂತೆ ಒಂದನ್ನೇ ನೀ ಕೊಡೋದು ಅದರ ಅನಂತ ಮಾಡಿ ಚೆನ್ನಾಗಿ ಕೊಡುವಂಥ ಒಂದು ಅದ್ಭುತವಾದ ಕ್ವಾಲಿಟಿ ಅವನಿಗಿರುತ್ತೆ ಹಂಗಾಗಿ ಪೂಜೆ ಪುನಸ್ಕಾರ ಸ್ಪಷ್ಟವಾಗಿರಲಿ ಭಕ್ತಿ ಇರಲಿ ಬೇಡ್ಕೊಳ್ಳೋದು ಕೇಳ್ಕೊಳ್ಳಿ ಪಾಪೋಹಂ ಪಾಪಕರ್ಮಾಣಂ ಪಾಪ ಆತ್ಮ ಪಾಪ ಸಂಭವ
त्राहिमां कृपया लोकचरणागत वत्सला स्वामी त्वं नहरे तवानुचरणात् प्राणा शरीरंगर्तम सेवाते तत्तद किलं विष्णु तवानात् नन शरीर मनस एल्ल निन्नल्ली देवरे ननगे सद्बुद्धियन्न कोडु अंत विशेषवागि अदर ऐश्वर्य बरलिक्के शुक्रवार भृगु ऋषिगळ आ वार अदक्कागि अवरदे वार अंत कोट्रु शनिवार शनि तिरुपति तिम्मप्पनिगे कोट्रु ಮತ್ತೆ ಶುಕ್ರವಾರ ಭೃಗು ಋಷಿಗಳ ವಾರ ಲಕ್ಷ್ಮಿಯನ್ನು ಜೊತೆಯಲ್ಲೇ ಕರ್ಕೊಂಡು ನಿಮಗೆಲ್ಲ ಕೊಡುವಂಥ ಸಾಧ್ಯತೆ ಉಂಟು. ಹಂಗಾಗಿ ಶ್ರದ್ಧಾಭಕ್ತಿಯಿಂದ ಪ್ರತಿ ಶುಕ್ರವಾರ ಮಾಡಿರಿ. ಈ ದೀಪಾವಳಿ ಮಾಸ ಇತ್ಯಾದಿಗಳಲ್ಲಿ ವಿಶೇಷವಾದ ಪೂಜೆಗಳನ್ನು ಮಾಡಿರಿ. ಐಶ್ವರ್ಯ ಬರಲಿ, ಎಲ್ಲರೂ ಸುಖವಾಗಿರಲಿ. ನಾನು ಹೇಳಿದಂತೆ ಎರಡನ್ನು ತಗೊಳ್ಳದೆ ಹುಷಾರಾಗಿ ಜೀವನ ಮಾಡಿ ಒಳ್ಳೆ ಸದ್ವಿನಿಯೋಗ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಓಕೆ ಗುರುಜಿ, ಈಗ ಕಾಲರ್ ಕೂಡ ರೆಡಿ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸುನೀತಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸುನೀತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಮಾತಾಡಬೇಕಿತ್ತು. ಓಕೆ, ಅವರ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ನಮ್ಮ ಮಗಂದು ಧನಿಷ್ಠ ನಕ್ಷತ್ರ ಕುಂಭ ರಾಶಿ. ಡೇಟ್ ಆಫ್ ಬರ್ತ್ 18/12/1993. ಓಕೆ, ಗುರುಜಿದ್ದಾರೆ ಮಾತಾಡಿ. ಹಾ ಹೇಳಮ್ಮ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಅಮ್ಮ ಹೇಳಿ. ನಿಮ್ಮ ಪ್ರೋಗ್ರಾಮ್ ತುಂಬಾ ನೋಡ್ತೀವಿ, ನಮಗೆ ತುಂಬಾ ಇಷ್ಟ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೊಳ್ಳೆ ವಿಚಾರಗಳ ನಾನೇನು ಹೇಳಿದ್ರೆ ಅದನ್ನು ಅನುಷ್ಠಾನಕ್ಕೆ ತಗೊಂಬನಿ, ಇನ್ನೂ ಚೆನ್ನಾಗಿರ್ತೀರ. ಹೇಳಿಮ್ಮ. ಹಾಂ ಸ್ವಾಮೀಜಿ, ನಾವು ಮಾಡ್ತೀವಿ, ಕಲ್ ಸಕ್ಕರೆ ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಚುತ್ತೀನಿ ಗುರು. ಅದರಿಂದ ಉಪಯೋಗ ಆಯ್ತು ಇಲ್ಲ? ಆಗಿದೆ ಗುರು, ಸುಮ್ಮನೆ ನಾನು ಹಚ್ಚುತ್ತೀನಿ, ಏನು ಹೇಳ್ಕೊಂಡಿಲ್ಲ ಒಳ್ಳೇದಾಗಲಿ ಅಂತ. ಆಗಲಿ ಆಗಲಿ, ಒಳ್ಳೇದಾಗಬೇಕು ಅನ್ನುವ ಪ್ರಯತ್ನ, ಚೆನ್ನಾಗಿರಬೇಕು, ಬಂದ ದುಃಖಗಳನ್ನು ಪರಿಹಾರ ಮಾಡ್ಕೋಬೇಕು, ಅದೇ ಮುಖ್ಯ. ಹೇಳಿಮ್ಮ. ನಮ್ಮ ಮಗನ್ ಗುರುಜಿ ಕೆಲಸ ತುಂಬಾ ಟ್ರೈ ಮಾಡ್ತಿದ್ದಾನೆ, ಅದಕ್ಕೆ ಅವನಿಗೆ ಗೌರ್ಮೆಂಟ್ ಜಾಬ್ ಆಗತ್ತೋ ಏನೋ ಅಂತ. ನೋಡಿ, ಗೌರ್ಮೆಂಟ್ ಜಾಬ್ಗೆ ನಾನು ಹೇಳುವ ಪ್ರಶ್ನೆ ಒಂದೇ, ಅಂದರೆ ಸೂರ್ಯ ಕುಜ ಶನಿ ಮೂರು ಗ್ರಹಗಳ ಸ್ವಸ್ಥಾನ ಉಚ್ಚ ಸ್ಥಾನ ಹೀಗಿರಬೇಕು, ಅಂದರೆ ಟಾಪ್ ಪೊಸಿಷನ್ಲಿ ತನ್ನ ಮನೆಯಲ್ಲಿ ಈ ರೀತಿಯಾಗಿ ಇದ್ದರೆ ಖಂಡಿತವಾಗಲೂ ಗೌರ್ಮೆಂಟ್ ಜಾಬ್ಗಳು ಆಗ್ತದೆ, ಆಗಲ್ಲ ಅಂತಲ್ಲ, ಅದನ್ನು ಸ್ವಲ್ಪ ಜಾತಕ ನೋಡಬೇಕಾಗತ್ತೆ. ನೇರ ಭೇಟಿಗಾಗಿ ಅಂತಿದೆ, ಸಾಧ್ಯವಾದರೆ ನೀವು ಅದಕ್ಕೆ ಕರೆ ಮಾಡಿ ಜಾತಕ ಕೊಟ್ಟು ಅದರಲ್ಲಿ ಗೌರ್ಮೆಂಟ್ ಜಾಬ್ ಇದೆ ಅಂತ ಕೇಳಬಹುದು. ಆದರೆ ಕುಂಭರಾಶಿಗೆ ಇನ್ನೊಂಚೂರು April 20 ಮೇಲುಗಡೆ ಸ್ವಲ್ಪ ಅತಿಸಾರಕ್ಕೆ ಹೋದಾಗ ಸಿಕ್ಕುವ ಸಾಧ್ಯತೆಗಳು ಉಂಟು. ಗುರುಗಳು ಅಲ್ಲಿಯೇ ಇದ್ದಾರೆ, ಮತ್ತು ಅವರು ಮತ್ತೆ ಮುಂದಕ್ಕೆ ಹೋಗ್ತಾರೆ. ನಿಮ್ಮ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿದೆ, ಕುಂಭರಾಶಿಗೆ ಸ್ವಲ್ಪ ಯೋಗಗಳು ಬರುವ ಸಾಧ್ಯತೆ ಉಂಟು, ಏನು ಚಿಂತೆ ಇಲ್ಲ. ನಾನು ಹೇಳಿದಂತೆ ನೀವು ಆಲ್ರೆಡಿ ಹಚ್ತಾ ಇದ್ದೀರಾ, ಹಾಗಾಗಿ ತುಪ್ಪದ ದೀಪ ದಿನಾ ಎರಡು ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೇದಾಗ್ತದೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ಸುರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸುರೇಶ್? ನನ್ನ ಬಗ್ಗೆ ಕೇಳಿ. ಓಕೆ, ನೀವು ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ದಿನಾಂಕ 26/8/1976. ಓಕೆ, ರಾಶಿ ನಕ್ಷತ್ರ? 67 ಸಾರಿ. ಓಕೆ, ರಾಶಿ ನಕ್ಷತ್ರ ಹೇಳಿ. ಬರೇನ್ ನಕ್ಷತ್ರ, ಮೇಷ ರಾಶಿ. ಗುರುಜಿ ಇದ್ದಾರೆ ಮಾತಾಡಿ. ಹಾ ಹೇಳಿ ಸುರೇಶ್ ಅವರು. ಹೇಳಿ ಸುರೇಶ್ ಅಂತ. ಗೊತ್ತಾಯ್ತು, ಹೇಳಿ. ಮೇಷ ರಾಶಿ ಬರೇನ್ ನಕ್ಷತ್ರ. ಸಮಸ್ಯೆ ಹೇಳಿ ಸುರೇಶ್. ಸಮಸ್ಯೆ, ಮನೆ ಒಂದು ಅರ್ಧದಲ್ಲಿ ನಿಂತೋಗಿದೆ. ಎಷ್ಟು ಸಮಯ ಆಯ್ತು ನಿಂತು? ನಿಂತು 2 ವರ್ಷ ಆಯ್ತು. ಏನು ಮುಂದುವರಿಯಕ್ಕೆ ಸಾಧ್ಯನೇ ಆಗ್ತಿಲ್ವಾ? ನೀವೊಂದು ಕೆಲಸ ಮಾಡಿ, ಬುಧವಾರ ದಿವಸ ಕಡಲೆಕಾಳು ಒಂದು 1/4 kg ನೆನೆ ಹಾಕಿಬಿಡಿ ನೀರಿನಲ್ಲಿ. ಆಮೇಲೆ ಅದನ್ನು ತೆಗೆದು ಹಾಲಿಗೆ ಹಾಕಿ. ಹಾಲಿಗೆ ಹಾಕಿದ್ದನ್ನು ಗುರುವಾರ ಬೆಳಗ್ಗೆ ಯಾವ ಮನೆ ನಿಂತು ಹೋಗಿದೆಯೋ ಯಾವ ಜಾಗದಲ್ಲಿ, ಆ ಮನೆಗೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ಬನ್ನಿ. ಗುರುಬಲ ಇಲ್ಲದಿದ್ದರೆ ನಿಂತು ಹೋಗ್ಬಿಡ್ತದೆ, ಅಥವಾ ಶುರು ಮಾಡಿದ ಸಮಯ ಸರಿ ಇಲ್ಲದೆ ಇದ್ದರೆ ಆಗುತ್ತೆ. ಈಗೆಲ್ಲ ಅದನ್ನು ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಕಡಲೆಕಾಳನ್ನು ಎಲ್ಲ ಕಡೆ ಮನೆ ಸೈಟು ಎಲ್ಲ ಕಡೆ ಎರಚಿ ಬೇಗ ಶುರು ಆಗ್ತದೆ. ದೇವರ ಅನುಗ್ರಹದಿಂದ ಬೇಗ ಮನೆ ಮಾಡ್ಕೋತೀನಿ. ಮತ್ತೊಬ್ಬರು ಕರೆಯನ್ನ ಮಾಡಿದ್ದಾರೆ, ಗಾಯತ್ರಿ ಅಂತ. ನಮಸ್ತೆ ಗಾಯತ್ರಿ, ಧ್ವನಿ ಕೇಳಿಸ್ತಾ ಇದೆಯಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಓಕೆ, ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಒಂದು 16/10/91 ಇದ್ವಿ. ಮಕರ ರಾಶಿ, ಉತ್ತರ ಆಷಾಢ ನಕ್ಷತ್ರ. ಓಕೆ, ಏನು ಸಮಸ್ಯೆ ಇದೆ ಗುರುಜಿ ಇದ್ದಾರೆ ಮಾತಾಡಿ. ಹಾ ಹೇಳಿ.
ಹರೆ ಶ್ರೀನಿವಾಸ ಗುರುಜಿ. ಹರೆ ಶ್ರೀನಿವಾಸಮ್ಮ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಏನು ಕೇಳಬೇಕಮ್ಮ? ಅವನಿಗೆ ಒಂದು ಸ್ವಲ್ಪ ದುಡ್ಡಿನ ಸಮಸ್ಯೆ ಮತ್ತೆ ಮನಸ್ಸು ಯಾಕೋ ಅವನಿಗೆ ಸಮಾಧಾನ ಇರಂಗಿಲ್ಲ, ಬರೀ ಸಿಡಿ ಮಿಡಿ ಮಾಡ್ತಾನೆ ಗುರುಜಿ. ಏನು ರಾಶಿ, ಏನು ರಾಶಿ, ಏನು ನಕ್ಷತ್ರ? ಅವನದು ಮಕರ ರಾಶಿ, ಉತ್ತರ ಆಷಾಢ ನಕ್ಷತ್ರ. ಸಾಡೆ ಸಾತ್ ಇದೆ, ಭಾಳಷ್ಟು ಟೆನ್ಷನ್ ಆಗ್ತಾರೆ. ಕೈ ಕಾಲು ಸರಿಯಾಗಿ ತೊಳ್ಕೊಳ್ಳಿಲ್ಲ ಅಂದರೆ ಅಲ್ಲಿಂದ ಆಚೆ ಶುರು ಆಗ್ತದೆ. ಏನು ಗಾಬರಿ ಆಗಬೇಡಿ, ಸರಿ ಹೋಗುತ್ತೆ. ಏಪ್ರಿಲ್ ಮೇಲೆ ಸರಿ ಹೋಗುತ್ತೆ. ಅದಕ್ಕಾಗಿ ತಿರುಪತಿಯ ಶ್ರೀನಿವಾಸನಿಗೆ ಒಂದು ಮುಡುಪು ಕಟ್ಟಿಡಿ, ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದದ್ದಂಥ ಮುಡುಪು ಕಟ್ಟಿಡಿ, ಅದರಿಂದ ಒಳ್ಳೇದಾಗ್ತದೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಉಮೇಶ್ ಅವರು, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ತಂಗಿ ಮಗಳು ಪಲ್ಲವಿ ಅಂತ. ಓಕೆ, ಅವ್ರ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ? 29/1/2005 ರಾತ್ರಿ 2:42 ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಓಕೆ, ಮಾತಾಡಿ ಗುರುಜಿ. ಹಾ ಹೇಳಿ ಸುರೇಶ್. ಅರೆ ಶ್ರೀನಿವಾಸ ಗುರುಜಿ. ಅರೆ ಶ್ರೀನಿವಾಸ್ ಹೇಳ್ರಪ್ಪ. ನಮ್ಮ ಪಲ್ಲವಿ ಅಂತ ಸೆಕೆಂಡ್ ಪಿ ಯು ಸಿ ಸೈನ್ಸ್ ತಗೊಂಡಿದ್ದಾಳೆ, ಎಕ್ಸಾಮ್ ಓದ್ತಾ ಇದ್ದಾಳೆ. ಸರಿ, ಮುಂದಿನ ಭವಿಷ್ಯ ಹೇಗಿದೆ? ಮುಂದಿನ ಭವಿಷ್ಯ ಅಂದರೆ ಎಂಟೈರ್ ಫುಲ್ ಏನು ಓದ್ತಾರೆ, ಏನು ಮದುವೆ ಆಗ್ತಾರೆ ಹಾಗೋ. ಅಲ್ಲ ಅಲ್ಲ, ಇದು ಪರೀಕ್ಷೆನಲ್ಲಿ ಚೆನ್ನಾಗಿ ಬರೆದು ಮುಂದಿನ ಒಳ್ಳೆ ಇದಕ್ಕೆ ಏನಾದ್ರು ಹೋಗ್ತಾಳ ಕೋರ್ಸ್ಗೆ ಅಂತ. ಏನು ಚಿಂತೆ ಇಲ್ಲ ನೋಡಿ, ಅವರನ್ನ ಪೂರ್ವ ದಿಕ್ಕಿಗೆ ತಿರುಗಿ ಓದ್ಲಿಕ್ಕೆ ಹೇಳ್ರಿ. ಪೂರ್ವ ಪೂರ್ವ ದಿಕ್ಕಿಗೆ ಓದ್ತಾ ಇರೋದೀಗ, ಪೂರ್ವ ಓದ್ಲಿಕ್ಕೆ ಹೇಳ್ರಿ, ಒಳ್ಳೇದಾಗ್ತದೆ. ಮತ್ತೆ ಅದಾದ್ಮೇಲೆ ವಿಶೇಷವಾಗಿ ದುರ್ಗಾ ನಮಸ್ಕಾರ ಅಥವಾ ದುರ್ಗಾ ಪ್ರಾರ್ಥನೆ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಹೋದರೆ ಯಾವುದೊಂದು ಕೆಲಸ ಕೊಟ್ಟರು ಧೈರ್ಯದಿಂದ ಸಾಧಿಸುವಂಥ ಸಾಧ್ಯತೆಗಳುಂಟು. ಫ್ಯೂಚರು ಚೆನ್ನಾಗಿದೆ, ಏನು ಚಿಂತೆ ಇಲ್ಲ, ಆರಾಮಿದೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರುಜಿ. ಈಗ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳಿಯುವಂಥ ಸಮಯ. ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಳ್ಳಿ. ಶುಭ ಮಸ್ತು. ಮೊಟ್ಟ ಮೊದಲು ಮೇಷರಾಶಿಯವರಿಗೆ ಇವತ್ತು ನಿಮಗೆ ಸಹಾಯದ ಅವಶ್ಯಕತೆ ಇದೆ. ನಿರೀಕ್ಷೆಯಲ್ಲಿದ್ದೀರಿ, ನಮಗೆ ಸಹಾಯ ಸಿಕ್ಕಿದರೆ ಒಳ್ಳೆಯದು. ಖಂಡಿತವಾಗಲೂ ಇವತ್ತು ಸಿಗುವ ಸಾಧ್ಯತೆ ಉಂಟು. ಅದಕ್ಕಾಗಿ ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. ವೃಷಭ ರಾಶಿಯವರಿಗೆ ಕರುಣಾದಾಯಕವಾದಂಥ ದಿನ, ಒಳ್ಳೆ ಕರುಣೆ ಸಿಗುತ್ತೆ. ದೇವರ ಅನುಗ್ರಹ, ದೊಡ್ಡವರ ಹಿರಿಯರ ಆಶೀರ್ವಾದದಿಂದ ಉತ್ತಮ ಫಲಗಳು ಸಿಗುವ ಸಾಧ್ಯತೆಗಳು ಉಂಟು. ಆ ಕರುಣಾಶಾಲಿಗಳಾಗಲಿಕ್ಕೆ, ದೇವರಲ್ಲಿ ಅನುಗ್ರಹವನ್ನು ಪಡೀಲಿಕ್ಕೆ ತಿರುಪತಿಯ ಶ್ರೀನಿವಾಸನ ಪ್ರಾರ್ಥನೆಯಿಂದ ಉತ್ತಮ ಫಲಗಳು ಸಿಗ್ತವೆ. ಮಿಥುನ ರಾಶಿಯವರಿಗೆ ಅದ್ಭುತವಾದ ಜಯ ಸಾಧನೆಗೆ ಇವತ್ತು ಅದ್ಭುತವಾದ ದಿನ, ಜಯ ಸಿಗುತ್ತೆ, ಇಷ್ಟಾರ್ಥ ಸಿದ್ಧಿಗಳು ಆಗ್ತದೆ. ಅದಕ್ಕಾಗಿ ಶ್ರೀರಾಮಚಂದ್ರ ದೇವರ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ಚಿಂತನೆ ಮಾಡಬೇಕು, ಏನು ಸರಿ ಏನು ತಪ್ಪು, ಯಾವುದು ಒಳ್ಳೆಯದು ಯಾವುದು ಕೆಡದು ಇತ್ಯಾದಿಗಳ ಚಿಂತನೆ ಮಾಡಿದ್ದಲ್ಲಿ ಉತ್ತಮ ಕಾರ್ಯಗಳು ಆಗ್ತದೆ. ಚಿಂತನಕ್ಕೆ ನೀವು ಇವತ್ತು ಮುಖ್ಯವಾಗಿ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿರಿ, ಒಳ್ಳೆಯದಾಗ್ತದೆ. ಇನ್ನು ಸಿಂಹರಾಶಿಯವರಿಗೆ ಇವತ್ತು ಸಲಹೆ ತಗೊಳ್ಳಿ, ಏನು ಮಾಡಲಿ, ಸರಿಯಾ ತಪ್ಪ, ಮಾಡ್ತಿರೋದು ಸರಿ ಅಂತ ಮತ್ತೊಬ್ಬರ ಕಡೆಯಿಂದ ಅವಲೋಕನ ಮಾಡಿ ಕಾರ್ಯಗಳನ್ನು ಮಾಡಿದ್ದಲ್ಲಿ ಉತ್ತಮ ಕಾರ್ಯಗಳಾಗ್ತದೆ. ಅನಂತ ಪದ್ಮನಾಭನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಒಳ್ಳೆಯ ಪ್ರಕೃತಿಯ ಹಾದಿ, ಒಳ್ಳೆಯ ದಾರಿ, ನಿಮಗೆ ಸುಲಭ, ಬೆಳವಣಿಗೆ ಎರಡೂ ಚೆನ್ನಾಗಿದೆ. ಇವತ್ತು ಹಮ್ಮಿಕೊಳ್ಳುವ ಎಲ್ಲ ಕೆಲಸಗಳು ನಿಮ್ಮಂತೆಯೇ ಆಗ್ತದೆ. ಹಾಗಾಗಿ ನೀವು ಇವತ್ತು ವಿಶೇಷವಾಗಿ ನೀವು ಹನುಮಂತ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. ತುಲಾರಾಶಿಯವರಿಗೆ ಕೀರ್ತಿ, ನಿಮ್ಮಲ್ಲಿ ಇದ್ದಂಥ ಪ್ರತಿಭೆಗೆ ಉತ್ತಮವಾದ ಕೀರ್ತಿಗಳು ತಂದುಕೊಡುವಂಥ ಸಾಧ್ಯತೆಗಳು ಉಂಟು. ಆ ಕೀರ್ತಿಯನ್ನು ತಗೊಳ್ಳಿಕ್ಕೆ, ಇಷ್ಟಾರ್ಥ ಸಿದ್ಧಿಗಳನ್ನು ಪಡೀಲಿಕ್ಕಾಗಿ ನೀವು ಇವತ್ತು ಮುಖ್ಯವಾಗಿ ಶ್ರೀರಾಮಚಂದ್ರ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಸಂಭ್ರಮದ ಆಚರಣೆ, ಸಂಭ್ರಮ, ಒಳ್ಳೆಯ ವಿಚಾರ, ಮದುವೆ, ಹುಟ್ಟುದಬ್ಬ, ಹೀಗೇನಾರೊಂದು ಅದ್ಭುತವಾದ ಸಂಭ್ರಮ ನಡೆಸುವ ಸಾಧ್ಯತೆಗಳು ಉಂಟು. ದುರ್ಗಾರಾಧನೆಯಿಂದ ಉತ್ತಮ ಫಲಗಳು ಸಿಗ್ತವೆ. ಇನ್ನು ಧನುರಾಶಿಯವರಿಗೆ ಜಯ, ನಿಮಗೇನು ಬೇಕು ದೇವರ ಅನುಗ್ರಹದಿಂದ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಜಯವನ್ನು ತಂದುಕೊಡುವಂತಹ ಸಾಧ್ಯತೆಗಳು ಉಂಟು. ರಂಗನಾಥ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ಮಕರ ರಾಶಿಯವರಿಗೆ ನೀವು ಇದೇ ಕಾರ್ಯ ಹೀಗೇ ಆಗಬೇಕು ಅಂತ ಹಂಬಲಿಸಿ ಮಾಡಿದಂಥ ಪ್ರತಿ ಒಂದು ಕಾರ್ಯಗಳು ನಿಮ್ಮಂತೆಯೇ ಆಗ್ತದೆ. ಹಂಬಲಿಸಿ ಮಾಡಿದ ಉತ್ತಮ ಕಾರ್ಯಗಳನ್ನು ಇವತ್ತು ನೀವು ನೆನೆಸಿಕೊಳ್ಳುವಂಥಷ್ಟು ಚೆನ್ನಾಗಿ ಆಗುವ ಸಾಧ್ಯತೆಗಳು ಉಂಟು. ಅದಕ್ಕಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. ಕುಂಭರಾಶಿಯವರಿಗೆ ಯಾರೋ ಭೇಟಿ, ಯಾರೋ ಹೋಗಿ ಭೇಟಿ ಮಾಡಿ ಕಾರ್ಯಗಳ ನಿರ್ವಹಣೆಗಾಗಿ ಮುಂದಿನ
ವಿಚಾರಕ್ಕಾಗಿ ಮಾಡುವಂತ ಸಾಧ್ಯತೆಗಳು ಉಂಟು. ಅದಕ್ಕಾಗಿ ನೀವು ಗಣಪತಿ ಆರಾಧನೆ ಮಾಡಿ ಯಾವುದೇ ವಿಘ್ನಗಳು ಬರದೆ ಕಾರ್ಯಗಳ ಯಶಸ್ಸು ಆಗುತ್ತದೆ. ಕಡೆಯದಾಗಿ ಮೀನ ರಾಶಿಯವರಿಗೆ ಅದ್ಭುತವಾದ ಸಂತಸದ ವಾತಾವರಣ ಸಂತೋಷ ಒಳ್ಳೆ ಕೆಲಸಗಳು ಆಗಿದೆ ದೇವರ ಅನುಗ್ರಹದಿಂದ ನಾನು ಪಾತ್ರನಾಗಿದ್ದೇನೆ ಅನ್ನುವಂತ ಉತ್ತಮ ಮಾತುಗಳು ಕಾರ್ಯಗಳು ಆಗುವ ಸಾಧ್ಯತೆಗಳು ಬಹಳವಾಗಿ ಉಂಟು. ಅವೆಲ್ಲವೂ ಸರಿಯಾದ ರೀತಿಯಲ್ಲಿ ನಡೆಯಲಿಕ್ಕಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆಯಿಂದ ಉತ್ತಮ ಫಲಗಳು ಸಿಗ್ತದೆ ಅಂತ ಹೇಳ್ತಾ ದ್ವಾದಶ ರಾಶಿಯವರು ಎಲ್ಲರೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಶ್ರೇಯಸ್ಸು ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಸಹಿತ ಪ್ರಾರ್ಥನೆಯನ್ನು ಮಾಡ್ತೀನಿ. ಗುರುಜಿ, ನಾವು ಮಾತಾಡ್ತಾ ಇದ್ವಿ ಐಶ್ವರ್ಯ ಪೂಜೆಗೆ ಸಂಬಂಧಪಟ್ಟಂತೆ. ವಾರದಲ್ಲಿ ಶುಕ್ರವಾರ ಮಾತ್ರ ಅದು ಮಾಡಬೇಕಾ ಅಥವಾ ಮನೆಯಲ್ಲಿ ಮಾಡದಿದ್ದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ಬೋದು ಅಥವಾ ಎರಡನ್ನೂ ಮಾಡಿದರೆ ಒಳ್ಳೆಯದಾಗುತ್ತಾ ಹೇಗೆ? ಏನೇನು ಸತ್ತಿ ದೇವರು ಕೊಟ್ಟಿದ್ದಾನೆ ಮನೆಯಲ್ಲಿ ಮಾಡಿ, ಅದೇನು ಕಷ್ಟ ಅದ. ಎಷ್ಟಿದೆ ಪದಾರ್ಥ ಅಷ್ಟೇ ಮಾಡಿ, ಹೀಗೆ ಮಾಡಿ ಹಾಗೆ ಮಾಡಿದರೆ ದೇವರು ಯಾವತ್ತೂ ಹೇಳಿಲ್ಲಂತೆ. ಮಾಡುವ ಎರಡು ನಿಮಿಷ ಒಂದು ನಿಮಿಷ ಆದರೂ ಭಕ್ತಿಯಿಂದ ದೇವರನ್ನು ನೀವು ಬೇಡ್ಕೊಳ್ಳೋದು. ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನ್ನು ತೋರುತ್ತಾ ಬಡತನದ ಭಿನ್ನಹ ನಾ ಮಾಡುವೆ. ದೇವರೇ ನೋಡು ನನಗೆ ಹೆಂಗೆ ಮೈ ಕೈಯೆಲ್ಲ ಮೂಳೆ ಬಿಟ್ಕೊಂಡ್ಬಿಡಿದೆಯಪ್ಪ, ಬಡತನ ನನಗೆ ವಿಪರೀತ, ನಿನಗೆ ನಾನೇ ಹೇಳೋದು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಸೊ ಬಗೆಯ ಅರ್ಚನಂ ವಂದನಂ ದಾಸ್ಯಂ ಪಾದಸೇವನಂ ನೃತ್ಯಂ ಆತ್ಮನಿವೇದನಂ ಅಂತ ನವವಿಧ ಭಕ್ತಿಗಳಿದೆ. ಅದರಲ್ಲಿ ಏನಾದ್ರು ಒಂದು ನಿಮಗೆ ತಕ್ಕಂಗೆ ತಿಳಿದು ಖುಷಿಯಿಂದ ಮಾಡಿದ್ರೆ ಭಗವಂತ 100% ಯಾರಿಗೋ ನೀನು ಬೇಡ ನಾನು ಪಾಪಿ ಎಂದು ಬಿಡಲ್ಲ. ನಮ್ಮ ಪಾಪಗಳಿದ್ದರೂ ಕಡಿಮೆ ಮಾಡಿ ಮುಂದಕ್ಕೆ ತೊಗೊಂಡು ಹೋಗುವ ಸಾಧ್ಯತೆಗಳು ಉಂಟು. ಓಕೆ ಗುರುಜಿ, ಇವತ್ತು ಈಗ ಯಾವ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀವಿ? ನಾವು ಇವತ್ತು ಮೊದಲು ಸ್ನಾನ ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ಎಲ್ಲ ನದಿಗಳನ್ನು ಪ್ರಾರ್ಥನೆ ಮಾಡಬೇಕು. ಮಾಡಿಕೊಳ್ಳಿಕ್ಕೆ ಈ ಶ್ಲೋಕ ಹಿಂಗಿದೆ, ಬನ್ನಿ ನೋಡುವ. ಗಂಗೇ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು ಅಂತ. ಈ ನದಿಗಳನ್ನು ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ನದಿಗಳನ್ನೆಲ್ಲ ಪ್ರಾರ್ಥನೆ ಮಾಡಿ ಬೆಳಗ್ಗೆ ಸ್ನಾನ ಟೈಮಲ್ಲಿ ಆ ಸನ್ನಿಹಿತಾಳ ಆಗ್ರಿ ಅಂತ ಪ್ರಾರ್ಥನೆ ಮಾಡಿದ್ರೆ ಅವ್ರು ಬರ್ತಾರಂತೆ, ನಮ್ಮನ್ನು ಪವಿತ್ರಗೊಳಿಸ್ತಾರೆ. ಓಕೆ ಗುರುಜಿ, ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೊಂದು ವಿಚಾರದ ಬಗ್ಗೆ ಮಾತನಾಡೋಣ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಗುರುಜಿಯನ್ನು ನೀವು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು. ಅದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನೇರವಾಗಿ ನೀವು ಭೇಟಿಯಾಗಿ, ನೇರವಾಗಿ ಭೇಟಿ ಆಗೋಕ್ಕೆ ಆಗದವರು ಆನ್ಲೈನ್ ಮೂಲಕ ಕೂಡ ಗುರುಜಿಯನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ದಿವ್ಯ ಜ್ಯೋತಿ, ಖ್ಯಾತ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಭರಣಿ. ನೇರ ಭೇಟಿಗಾಗಿ ಸಂಪರ್ಕಿಸಿ 9900990071 ಮತ್ತು 9739991.